ಕಥಕ್ಕೂ ಸ್ಮಾರ್ಟ್ ಇನ್ಫಾರ್ಮೇಶನ್ ಯೂಟ್ಯೂಬ್ ಚಾನೆಲ್ಗೆ ಎಲ್ಲರಿಗೂ ಸ್ವಾಗತ. ಇಂದು ಹುಟ್ಟು ಹಬ್ಬ ಮತ್ತು ಮದುವೆ ದಿನವನ್ನು ಆಚರಿಸಿಕೊಳ್ಳುತ್ತಿರುವ ಎಲ್ಲರಿಗೂ ಹುಟ್ಟು ಹಬ್ಬ ಮತ್ತು ಮದುವೆ ದಿನದ ಶುಭಾಶಯಗಳು. ನಿಮ್ಮ ಜೀವನದಲ್ಲಿ ಎಲ್ಲಾ ರೀತಿಯಾದ ಸುಖ ಸಂತೋಷಗಳಿರಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತೀನಿ. ಹೊಸದಾಗಿ ಚಾನಲ್ ನೋಡುವಂತವ್ರು, ಇಲ್ಲಿವರೆಗೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೇ ಇರೋಂಥವ್ರು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡಿದ್ರೆ ನನ್ನ ಎಲ್ಲ ವಿಡಿಯೋಗಳು ನಿಮಗೆ ಸಕಾಲಕ್ಕೆ ಬಂದು ಸೇರುತ್ತೆ. ಇವತ್ತಿನ ವಿಡಿಯೋದಲ್ಲಿ ನಾವು ಒಂದು ರೆಸಿಪಿ ನೋಡ್ತಾ ಇದ್ದೀವಿ, ಎಗ್ ಮ್ಯಾಗಿ ಅಂತ. ಅದಕ್ಕೆ ಬೇಕಾಗಿರೋ ವಸ್ತುಗಳು ಏನು ಏನು ಅಂತ ಒಂದೊಂದಾಗಿ ನೋಡೋಣ ಬರ್ರಿ. ಬೇಯಿಸ್ಕೊಂಡಿರೋಂಥ ತರಕಾರಿಗಳು 2 ಮೊಟ್ಟೆ, ಕ್ಯಾಪ್ಸಿಕಮ್, ಆನಿಯನ್ ಸ್ಪ್ರಿಂಗ್, ಮ್ಯಾಗಿ ಮಸಾಲ, ರುಚಿಗೆ ತಕ್ಕಷ್ಟು ಉಪ್ಪು, ಎಣ್ಣೆ. ಈಗ ಮಾಡುವ ವಿಧಾನ ಏನು ಅನ್ನೋದನ್ನ ಒಂದೊಂದಾಗಿ ನೋಡೋಣ. ಕಡಾಯಿ ಚೆನ್ನಾಗಿ ಬಿಸಿ ಆದ್ಮೇಲೆ ಸ್ವಲ್ಪ ಎಣ್ಣೆಯನ್ನ ಹಾಕ್ಕೊಬೇಕು. ಎಣ್ಣೆ ಬಿಸಿಯಾದ ನಂತರ ಆನಿಯನ್ ಸ್ಪ್ರಿಂಗ್ ಅದನ್ನ ಹಾಕ್ಬೇಕು. ಸ್ವಲ್ಪ ಎಣ್ಣೆಯಲ್ಲಿ ಲೈಟಾಗಿ ಕರಿಯಬೇಕು. ನಂತರ ಕ್ಯಾಪ್ಸಿಕಮ್ ಹಾಕಬೇಕು. ಇದೆಲ್ಲ ಆರೋಗ್ಯಕ್ಕೆ ಒಂದು ಒಳ್ಳೆಯ ಪದಾರ್ಥಗಳು. ಮಕ್ಕಳು ಕೆಲವೊಂದ್ಸರಿ ನಾವು ಇದನ್ನ ಡೈರೆಕ್ಟ್ ಆಗಿ ತಿನ್ನಕೊಟ್ರೆ ತಿನ್ನೋದಿಲ್ಲ. ಆದ್ದರಿಂದ ಈ ರೀತಿ ಮ್ಯಾಗಿ ಅನ್ನೋದು ಎಲ್ಲ ಮಕ್ಕಳಿಗೆ ತುಂಬ ಇಷ್ಟವಾದ ಒಂದು ಡಿಶ್ ಅಲ್ವಾ. ಅದ್ರ ಜೊತೆಗೆ ಇದನ್ನೆಲ್ಲ ನಾವು ಹಾಕಿ ಕೊಟ್ರೆ ತಿಂತಾರೆ. ಅದಕ್ಕೋಸ್ಕರನೇ ಮ್ಯಾಗಿ ಜೊತೆಗೆ ಇವತ್ತು ನಾನು ಇದನ್ನ ಮಾಡಿ ನಿಮಗೆ ತೋರಿಸ್ತಾ ಇದ್ದೀನಿ. ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಆದಮೇಲೆ ನಾವು ಮೊದಲೇ ಬೇಯಿಸ್ಕೊಂಡಿದ್ದೀವಲ್ಲ ಆ ತರಕಾರಿನೆಲ್ಲ ಹಾಕ್ಕೊಬೇಕು. ತರಕಾರಿ ಕ್ಯಾರೆಟ್, ಬೀನ್ಸ್ ಮತ್ತು ಹಸಿ ಬಟಾಣಿ. ಇದೆಲ್ಲ ಆರೋಗ್ಯಕ್ಕೆ ತುಂಬ ಒಳ್ಳೆಯದಾದಂಥ ಪದಾರ್ಥಗಳು. ಆದರೆ ಮಕ್ಕಳಿಗೆ ಇದನ್ನು ಹಾಗೆ ಕೊಟ್ಟರೆ, ನೀವು ಬೇರೆ ಇದರ ಹಾಗೆ ಡೈರೆಕ್ಟಾಗಿ ಕೊಟ್ಟರೆ ಅದನ್ನು ತಿನ್ನೋದಿಲ್ಲ. ನೀವು ಈ ರೀತಿ ಮ್ಯಾಗಿ, ಸ್ವಲ್ಪ ಜಂಕ್ ಫುಡ್ ಅಂತ ಹೇಳ್ತೀವಲ್ಲ ಫಾಸ್ಟ್ ಫುಡ್ಗಳಲ್ಲಿ, ಅದರಲ್ಲಿ ಹಾಕ್ಕೊಟ್ರೆ ತಿಂತಾರಲ್ವಾ. ಅದಕ್ಕೋಸ್ಕರನೇ ಇದನ್ನು ನಾನು ಇವತ್ತು ನಿಮಗೆ ಮ್ಯಾಗಿ ಜೊತೆಗೆ ಮಾಡಿ ತೋರಿಸ್ತಾ ಇದ್ದೀನಿ. ನೋಡಿ, ಚೆನ್ನಾಗಿ ಈ ರೀತಿ ಫ್ರೈ ಆಗೋವರೆಗೂ ಕಾಯಬೇಕು. ರೀತಿ ಎಣ್ಣೆಲಿ ಚೆನ್ನಾಗಿ ಡೀಪ್ ಫ್ರೈ ಮಾಡಿ ಚೆನ್ನಾಗಿ ಡೀಪ್ ಫ್ರೈ ಆದ್ಮೇಲೆ ಇರುತ್ತೆ ಉಡ್ದಿರೋಂಥ 2 ಮೊಟ್ಟೆನ ಅದರೊಳಗೆ ಸೇರಿಸ್ಕೊಳ್ಳಿ. ಅದನ್ನು ಚೆನ್ನಾಗಿ ಈ ರೀತಿ ಕಲಸಿಬಿಟ್ಕೊಳ್ಳಿ.
ಇರ್ತಿ ಚೆನ್ನಾಗಿ ಫ್ರೈ ಆದಮೇಲೆ ನಾವು ಆಲ್ರೆಡಿ ಬಿಸ್ತಿರಲ್ಲಿ ಹಾಕಿ ಇಟ್ಕೊಂಡಿರೋಂತ ಮ್ಯಾಗಿನ ಅದರೊಳಗೆ ಸೇರಿಸ್ಕೊಳ್ಳೋಣ ನಂತರ ಮ್ಯಾಗಿ ಮಸಾಲನ ಹಾಗೆ ಆಡ್ ಮಾಡ್ಕೊಬೇಕು ಅದಾದ ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸ್ವಲ್ಪ ಆಡ್ ಮಾಡ್ಕೊಬೇಕು ಯಾಕಂದ್ರೆ ಮಸಾಲೆಲ್ಲ ಸ್ವಲ್ಪ ಉಪ್ಪು ಇರುತ್ತೆ ತುಂಬಾ ಜಾಸ್ತಿ ಆಡ್ ಮಾಡ್ಕೊಳ್ಳೋಕೆ ಹೋಗಬೇಡ್ರಿ ಸ್ವಲ್ಪ ಮಾತ್ರ ಹಾಕೊಂಬೇಕು ಅದ ಹಾಕಿದ ನಂತರ ಚೆನ್ನಾಗಿ ಕಲಸಿಕೊಳ್ಳಬೇಕು ತಡಾನ್ ಬಿಸಿ ಬಿಸಿಯಾದ ರುಚಿಕರವಾದ ಎಗ್ ಮ್ಯಾಗಿ ರೆಡಿ ಆಗಿದೆ ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಇದೇ ರೀತಿ ಬೇರೆ ಒಂದು ಒಳ್ಳೆ ರೆಸಿಪಿ ಯೊಂದಿಗೆ ಮತ್ತೆ ನಿಮ್ಮನ್ನೆಲ್ಲ ಭೇಟಿ ಆಗ್ತೀನಿ ಅಲ್ಲಿವರೆಗೂ ಬೈ ಬೈ